जगतामधीशः दुरत्ययः काल उपात्तदण्डः हिता च इच्छातुनपि समीहते मानं विधुन्व जगदीशमानिनां यारु तावे दोड्ड जगत्ति अधिपति ಎಂಬುದಾಗಿ ಇದ್ಯಾರು ಇಂದ್ರನ ಪ್ರಾರ್ಥನೆ. ನೀನು ಏ ಮಧ್ಯುಧ ಸ್ಯು ಜಗದೀಶಮಾನಿನ ನಮ್ಮಂಥವರಿದ್ದಾರೆ ಭಾರಿ ಅಹಂಕಾರ ನಾವೇ ಜಗತ್ತಿಗೆ ಅಧಿಪತಿಗಳು ಅಂತ ಅಂಥವರನ್ನು ನೀವು ನೋಡಿ ಅವರಿಗೆ ಅವರ ಅಹಂಕಾರವನ್ನೆಲ್ಲ ನಾಶ ಮಾಡಿ ಆರ್ಯ ಮಾರ್ಗಂ ಪ್ರಜಂತಿ ಅಪಸ್ಮಯ ಸರಿಯಾದ ಮಾರ್ಗವನ್ನು ಸೇರ್ತಾರೆ. ಯಾರು ಜಗದೀಶಮಾನಿನ ತಾವೇ ಜಗತ್ತಿಗೆ ಅಧಿಪತಿ ಅಂತ ಅಹಂಕಾರದಿಂದ ಹರಡು. ಆದರೆ ನಿನ್ನನ್ನು ನೋಡಿ ನೀನು ಅಹಂಕಾರವನ್ನು ಕಳೆದುಕೊಂಡು ಆಮೇಲೆ ಅಹಂಕಾರ ರಹಿತರಾಗಿ ನಿನ್ನನ್ನು ಸೇರ್ತಾರೆ. ಆದರೆ ಯಾರು ದುಷ್ಟರಿದ್ದಾರೆ ನಿನ್ನ ಅನುಶಾಸನವನ್ನು ಉಲ್ಲಂಘನೆ ಮಾಡ್ತಾರೆ ಅವರು ಮಾತ್ರ ಸರಿಯಾದ ಶಿಕ್ಷೆಯನ್ನು ಪಡೀತಾರೆ. ಯಾರು ಸಜ್ಜನರು ಭಗವದ್ಭಕ್ತರು ಅಹಂಕಾರದಿಂದ ತಪ್ಪು ಮಾಡಿದರೂ ಕೊನೆಗೆ ಅಹಂಕಾರವನ್ನು ಕಳೆದುಕೊಂಡು ನಿನ್ನ ಪಾದ ಮೂಲಕ್ಕೆ ಸೇರ್ತಾರೆ. ಇನ್ನು ಕೆಲವು ದುಷ್ಟರಿದ್ದಾರೆ ಅವರು ಅನುಶಾಸನವನ್ನು ಉಲ್ಲಂಘನೆ ಮಾಡಿ ಅನಿಷ್ಟಕ್ಕೆ ಹೋಗ್ತಾರೆ ಅಂತ ಆ ಶ್ಲೋಕದ ಅರ್ಥ. ಅದನ್ನು ಬಿಡಿಸ್ತಾರೆ ಭಾಗವತಾತ್ಪರಿ. ಅಸತಾಂತ್ಯ ಸತಾಂತ್ಯವ ಹರಿರೇವ ಅನುಶಾಸಕ, ದುಷ್ಟರಿಗೂ ಅವನೇ ಶಾಸಕ, ಸಜ್ಜನರಿಗೂ ಕೂಡ ಅವನೇ ಶಾಸನ ಮಾಡುವನು. ಸತಾಂತೂ ಅನುಶಾಸನ ಅಂದರೆ ಶಿಕ್ಷೆಯನ್ನು ಮಾಡ್ತಾನೆ, ಸಜ್ಜನರಿಗೂ ಶಿಕ್ಷೆ ಕೊಡ್ತಾನೆ, ದುಷ್ಟರಿಗೂ ಶಿಕ್ಷೆ ಕೊಡ್ತಾನೆ. ಸಜ್ಜನರಿಗೆ ಶಿಕ್ಷೆ ಕೊಟ್ಟು ಅದರಿಂದ ಅವರು ಸನ್ಮಾರ್ಗಕ್ಕೆ ಬರುವಂತೆ ಮಾಡ್ತಾರೆ. ದುಷ್ಟರಿಗೆ ಶಿಕ್ಷೆ ಕೊಟ್ಟರೆ ಅವರಿಗೆ ಮತ್ತಷ್ಟು ಭಗವದ್ರೋಹವನ್ನೇ ಮತ್ತು ಮಾಡ್ತಾರೆ. ಪರಮಾತ್ಮ ಅನುಶಾಸನ ಉಲ್ಲಂಘನೆ ಮಾಡಿ ಶಿಕ್ಷೆ ಕೊಟ್ಟರೂ ಕೂಡ ಮತ್ತಷ್ಟು ದೇವರಿಗೆ ಹೋ, ನಮಗಿಂಥ ಶಿಕ್ಷೆ ಕೊಟ್ಟ, ತೊಂದರೆ ಕೊಟ್ಟ ಅಂತೇಳಿ ಮತ್ತಷ್ಟು ಸಜ್ಜನರಿಗೂ ಅನುಶಾಸನ ಮಾಡ್ತಾನೆ, ದುರ್ಜನರಿಗೂ ಅನುಶಾಸನ ಮಾಡ್ತಾನೆ. ಸಜ್ಜನಿಗೆ ಅನುಶಾಸನ ಮಾಡಿದಾಗ ಅವರು ಬುದ್ಧಿ ಕಲಿತು ಅಹಂಕಾರ ತೊರೆದು ಪರಮಾತ್ಮನಲ್ಲಿ ಭಕ್ತಿ ಮಾಡಿ ಶ್ರೇಯಸ್ಸನ್ನು ಪಡೆಯುತ್ತಾರೆ. ದುಷ್ಟರಾದವರು ಶಿಕ್ಷೆ ಕೊಟ್ಟಷ್ಟು ಪರಮಾತ್ಮನಲ್ಲಿ ದ್ವೇಷ ಮಾಡಿ ಮತ್ತಷ್ಟು ಭಗವದ್ರೋಹವನ್ನು ಮಾಡಿ ಅನರ್ಥಕ್ಕೆ ಭಾಗಿಯಾಗ್ತಾರೆ. ಎಲ್ಲರಿಗೂ ಪರಮಾತ್ಮ ಅನುಶಾಸನ ಮಾಡುವರು. ಸಜ್ಜನರಿಗೆ ಮಾಡುವ ಅನುಶಾಸನ ಅವರ ಶ್ರೇಯಸ್ಸಿಗೆ ಕಾರಣ, ದುಷ್ಟರಿಗೆ ಮಾಡುವ ಅನುಶಾಸನ ಮತ್ತಷ್ಟು ಅವರಿಗೆ ದ್ವೇಷ ಬೆಳೆದು ಮತ್ತಷ್ಟು ಅನಿಷ್ಟವೇ ಅವರಿಗೆ ಆಗ್ತದೆ. ಸತಾಂತು ಶ್ರೇಯಸೇ ಸೇವ ಅನುಶಾಸ್ತಿ, ಅಸತಾಂ ವಿಪರೀತಾಯ ಲಂಘಯಿತ್ವ ಅನುಶಾಸನ. ಪರಮಾತ್ಮ ಅನುಶಾಸನವನ್ನು ಅತಿಕ್ರಮಣ ಮಾಡಿ ಮತ್ತಷ್ಟು ಅವನಿಗೆ ಭಗವದ್ರೋಹ ಬಂದು ಹೆಚ್ಚು ಅನರ್ಥಕ್ಕೆ ಕಾರಣ ಆಗ್ತದೆ. ಇಬ್ಬರಿಗೂ ಶಿಕ್ಷೆಯನ್ನು ಪರಮಾತ್ಮ ಕೊಡ್ತಾನೆ. ಸ್ವಚ್ಛಂದೇನ ಆತ್ಮದೇಹಾಯ ವಿಶುದ್ಧ ಜ್ಞಾನಮೂರ್ತಿಯೇ ಸರ್ವಸ್ಮೇ ಸರ್ವಬೀಜಾಯ ಸರ್ವಭೂತಾತ್ಮನೇ ನಮಃ ಎಂಬುದಾಗಿ ಇದು 11ನೇ ಶ್ಲೋಕ. ಸ್ವಚ್ಛಂದೇನ ಆತ್ಮದೇಹಾಯ, ಪರಮಾತ್ಮನು ದೇಹ ಧಾರಣ ಮಾಡಿದ್ದಾನೆ ತನ್ನ ಇಷ್ಟೆಯಿಂದ ಇಚ್ಛೆಯಿಂದ. ನಾವು ಹಾಗೆಲ್ಲ, ನಾವು ದೇಹ ಧಾರಣ ಮಾಡೋದು ನಮ್ಮ ಅಧೀನ ಇಲ್ಲ. ಪರಮಾತ್ಮನು ಅವನಿಗೆ ದೇಹ ಧಾರಣ ಮಾಡೋದು ಅಂದರೆ ಉತ್ಪತ್ತಿ ವಸ್ತುವಾದಿಗಳಿಂದ ಹುಟ್ಟಿದ ಅಂತ ಅರ್ಥ ಮಾಡಬಾರದು. ಪರಮಾತ್ಮನು ದೇಹವನ್ನು ಸ್ವೀಕಾರ ಮಾಡೋದು ಅಂದರೆ ವಸುದೇವ ದೇವನಿಗೆ ಪ್ರವೇಶ ಮಾಡಿದ ಅಷ್ಟೆ, ದೇಹದೊಳಗೆ ಪ್ರವೇಶ ಮಾಡಿದ ಅಷ್ಟೆ. ಅವನಿಗೇನು ದೇಹ ಬಂದಿಲ್ಲ, ಆ ಭೌತಿಕ ದೇಹ ಅವನಿಗೆ ಬಂದಿಲ್ಲ ಅಂತ ಹೇಳ್ತಾನೆ. ಆವೇಶು ವಸುಧ ದೇವಾದು ದೇವಾಧ್ಯಾನಂ ಹರಿಸ್ಪತಂ. ಪರಮಾತ್ಮನು ದೇಹವನ್ನು ಸ್ವೀಕಾರ ಮಾಡೋದು ಅಂದರೆ ಅವನು ಬೇರೆ ದೇಹ ಬರೋದೇ ಇಲ್ಲ, ಯಾವಾಗಲೂ ಸ್ವರೂಪ ದೇಹ ಉಂಟೇ ಉಂಟು. ದೇವವನ್ನು ಸ್ವೀಕಾರ ಅಂದರೆ ವಸುದೇವನ ದೇಹದಲ್ಲಿ ಪ್ರವೇಶ ಮಾಡಿದ ಅಷ್ಟೆ, ಪ್ರವೇಶ ಮಾಡಿ ಹೊರಗೆ ಬಂದ ಇಷ್ಟೇ. ನಾವು ಹಾಗೆಲ್ಲ, ಪ್ರವೇಶ ಮಾಡಿ ತಂದೆಯ ದೇಹದಲ್ಲಿ ಪ್ರವೇಶ ಮಾಡಿ ಬುದ್ಬುದಾದಿ ಆಕಾರೇನ ಶರೀರವನ್ನು ಬೆಳೆಸಿಕೊಂಡು ಹೊರಗೆ ಬರ್ತೇವೆ. ಪರಮಾತ್ಮನು ತಂದೆಯ ಶರೀರದೊಳಗೆ ಪ್ರವೇಶ ಮಾತ್ರ, ದೇಹ ತನ್ನದಿ ಅಲ್ಲಿ ಪುನಃ ಆ ರೇತೋಮಯವಾದ ದೇಹವನ್ನು ಪಡೆಯುವುದಲ್ಲ ಅದನ್ನು ಹೇಳ್ತಾರೆ. ಆವೇಶ ವಸುದೇವಾದು ದೇಹಾಧಾರ,
ವಸುದೇವಾದಿಗಳಲ್ಲಿ ಪ್ರವೇಶವೇ ಪರಮಾತ್ಮನ ದೇಹ ಸ್ವೀಕಾರ. ದೇಹದಾನಂ ತದನ್ಯಷಾಂ ಜನ್ಮ, ಉಳಿದವರಿಗೆ ದೇಹ ಸ್ವೀಕಾರ ಅಂದರೆ ಹುಟ್ಟುವುದು. ನಾವೆಲ್ಲ ಹುಟ್ಟುವುದು ಶರೀರದೊಳಗೆ ಪ್ರವೇಶ ಮಾಡಿ. ಪರಮಾತ್ಮನ ವಸುದೇವನ ದೇಹದವರಿಗೆ ಪ್ರವೇಶ ಮಾತ್ರ, ದೇಹ ಪ್ರತ್ಯೇಕ ಇಲ್ಲ. ಮೊದಲಿದ್ದ ದೇಹವೇ ಉಂಟು, ಆ ದೇಹವನ್ನೇ ಪ್ರಕಟಗೊಳಿಸುವುದು. ದೇಹವನ್ನು ಸ್ವೀಕಾರ ಮಾಡುವುದಿಲ್ಲ. ನಮ್ಮ ಜನ್ಮಕ್ಕೂ ಪರಮಾತ್ಮನ ದೇಹದಾನಕ್ಕೂ, ನಮ್ಮದು ದೇಹದಾನ ಅಂದರೆ ಜನ್ಮ, ಪರಮಾತ್ಮನ ದೇಹದಾನ ಅಂದರೆ ದೇಹದಲ್ಲಿ ಪ್ರವೇಶ. ತಮೇವ 27ನೇ ಅಧ್ಯಾಯ. ಈ ಗೋಪಿಕಾ ಸ್ತ್ರೀಯರು ಇದಾಯಿತು, ಇಂದನಿಗೆ ಅನುಗ್ರಹ ಮಾಡಿದ ಇಂದನ ಅಹಂಕಾರ ಪರಿಹಾರ ಆಯಿತು. ಮುಂದೆ ಕೃಷ್ಣನು ಆ ಗೋಪಿಕಾ ಸ್ತ್ರೀಯರ ಜೊತೆಗೆ ವಿಹಾರ ಮಾಡಿದ ವರ್ಣನೆ ಮಾಡುವಾಗ, ತಮೇವ ಜಾರಬುದ್ಧಿಯಾಪಿ, ಪರಮಾತ್ಮನನ್ನು ಜಾರಬುದ್ಧಿಯಾಪಿ ಸಂಗತಃ ಜಹೋ ಗುಣಮಯಂ ದೇಹಂ ಸದ್ಯ ಪ್ರಕ್ಷೀಣ ಬಂಧನ. ಪರಮಾತ್ಮನನ್ನು ಅವರು ಒಂದು ಕಾಮದೃಷ್ಟಿಯಿಂದ ಆರಾಧನೆ ಮಾಡಿದರು, ಮಾಡಿ ಅವರಿಗೆ ಅದರಿಂದ ಮೋಕ್ಷ ಆಯಿತು. ಮೋಕ್ಷಕ್ಕೆ ಭಗವಂತನ ಜ್ಞಾನ ಭಕ್ತಿ ಕಾರಣ. ಕಾಮಬುದ್ಧಿಯಿಂದ ಪರಮಾತ್ಮನನ್ನು ಅವರು ಸೇರಿ ಅದರಿಂದ ಮೋಕ್ಷ ಪಡೆದರು ಅಂದರೆ ಹೇಗೆ ಅಂತ. ಅದಕ್ಕೆ ಕೃಷ್ಣಂ ವಿಧು ಪರಂಕಾಂತಂ, ತಮ್ಮ ಕಾಂತ ತಮಗೆ ಆನಂದ ಕೊಡತಕ್ಕವ ಅಂತ ಇಷ್ಟೇ ತಿಳಿದರು. ಪರಮಾತ್ಮ ಅಂತ ಜ್ಞಾನ ಇಲ್ಲ. ಆದ್ದರಿಂದ ಅವರಿಗೆ ಪರೀಕ್ಷಿತ ಪ್ರಶ್ನೆ, ಕೃಷ್ಣಂ ವಿಧು ಪರಂಕಾಂತಂ ನತು ಬ್ರಹ್ಮತೆಯಾಮನಿ ಗುಣಪ್ರವಾಹ ಪರಮಃ, ನೀವು ಹೇಳಿದಿರಿ ಪರಮಾತ್ಮನನ್ನು ಕಾಮುಕ ದೃಷ್ಟಿಯಿಂದ ಗೋಪಿಕಾಸ್ತ್ರೀಯರು ಸೇರಿ ಗುಣಮಯಂ ದೇಹಂ ಪ್ರಾಕೃತವಾದ ಈ ಪಾಂಚಭೌತಿಕ ದೇಹವನ್ನು ಬಿಟ್ಟು ಮೋಕ್ಷವನ್ನು ಪಡೆದರು ಅಂತ. ಅದಕ್ಕೆ ಕೃಷ್ಣ ಒಬ್ಬ ಕಾಂತ ಅಂತ ಇಷ್ಟೇ ತಿಳ್ಕೊಂಡದ್ದು, ಬ್ರಹ್ಮ ಅಂತ ಜ್ಞಾನ ಇಲ್ಲ. ಅಂತ ಗುಣಧೇಯಂ ಸತ್ವರಜಸ್ತಮೋ ಗುಣಾತ್ಮಕವಾದ ವಿಷಯದಲ್ಲೇ ಬುದ್ಧಿ ಉಳ್ಳಂಥ ಅವನಿಗೆ ಪ್ರಕೃತಿಯ ಮೋಕ್ಷ, ಗುಣತ್ರಯ ಉಪರಮ, ಪ್ರಕೃತಿಯ ಬಂಧದಿಂದ ಮೋಕ್ಷ ಹೀಗಾಯಿತು. ಪ್ರಕೃತಿಯಲ್ಲೇ ಮಗ್ನರು, ಪ್ರಾಕೃತ ವಿಷಯದಲ್ಲೇ ಮಗ್ನರು, ಕೃಷ್ಣನನ್ನು ಕಾಮದೃಷ್ಟಿಯಿಂದಲೇ ನೋಡಿದವರು, ಅಂಥವರಿಗೆ ಸತ್ವರಜಸ್ತಮೋ ಗುಣಾತ್ಮಕವಾದ ಪ್ರಕೃತಿಯಿಂದ ವಿಮೋಚನೆ ಹೇಗಾಯಿತು ಅಂತ ಪೂರ್ವಪಕ್ಷ. ಅದಕ್ಕೆ ಉಕ್ತಂ ಪುರಸ್ತಾದೇ ತತ್ತೆ ಚೈದ್ಯ ಸಿದ್ಧಿಂ ಯಥಾಗತಃ ದ್ವಿಷನ್ನಪಿ ಹೃಕ್ಷೇಕೇಶಂ ಕಿಮುತ ಅಧೋಕ್ಷ ಪ್ರಿಯ. ದ್ವೇಷ ಮಾಡಿಕೊಂಡೇ ಶಿಶುಪಾಲ ಮೋಕ್ಷವನ್ನು ಪಡೆದಾರೆ. ಇದು ದ್ವೇಷ ಅಲ್ಲ, ಸ್ನೇಹ, ಕಾಮ, ಅದರಲ್ಲಿ ಸ್ನೇಹ ಉಂಟು. ಆದ್ದರಿಂದ ಇವರಿಗೆ ಮೋಕ್ಷ ಆಗೋದಕ್ಕೇನು ಆಶ್ಚರ್ಯ ಇಲ್ಲ ಅಂತ ಉಕ್ತಂ ಪುರಸ್ತಾತ್ ಸುಖಮನಿಗೆ ಉತ್ತರ ಕೊಡ್ತಾರೆ. ಶಿಶುಪಾಲ ದ್ವೇಷ ಮಾಡಿದರೂ ಮೋಕ್ಷ ಆಗಿರುವಾಗ ಕಾಮದಿಂದ ಪರಮಾತ್ಮನ ಕಡೆಗೆ ಬಂದ ಈ ಗೋಪಸ್ತ್ರೀಯರಿಗೂ ಕೂಡ ಮೋಕ್ಷ ಆಗೋದ್ರಲ್ಲಿ ಏನು ಆಶ್ಚರ್ಯ ಇಲ್ಲ ಎಂಬುದಾಗಿ ಉತ್ತರ ಕೊಡ್ತಾ ಇದ್ದಾರೆ. ಇದಕ್ಕೆ ವಿವರಣೆ ಕೊಡ್ತಾರೆ. ಹಾಗಾದರೆ ಜ್ಞಾನ ಬೇಡವೋ, ಬರೀ ಕಾಮನಿಂದಲೇ ಮೋಕ್ಷವೋ? ಕೃಷ್ಣ ಅದಕ್ಕೆ ಆಚಾರ್ಯರು ಉತ್ತರ ಕೊಡ್ತಾ ಇದ್ದಾರೆ. ಇಲ್ಲಿ ಇದು ಬರೀ ಕಾಮನೆಯಿಂದ ಅವರಿಗೆ ಮೋಕ್ಷ ಆಗಿದೆ, ದ್ವೇಷ ಮಾಡಿದವರಿಗೂ ಮೋಕ್ಷ ಆದ ಮೇಲೆ ಸುತರಾಮ್ ಆಗಬಹುದು ಅಂತ. ಇದರಲ್ಲಿ ಅವರಿಗೆ ಜ್ಞಾನ ಇಲ್ಲ, ಪರಬ್ರಹ್ಮ ಅಂತ ಜ್ಞಾನ ಇಲ್ಲ, ಬರೀ ಪ್ರೇಮ ಮಾತ್ರ ಕಾಂತ. ಅಂಥವರಿಗೆ ಬ್ರಹ್ಮಜ್ಞಾನ ಇಲ್ಲದೆ ಮೋಕ್ಷ ಆದಾಗ ಆಯಿತು, ಇದು ಹೇಗೆ ಅಂತ. ಅದಕ್ಕೆ ಕೃಷ್ಣಕಾಮ ತದಾ ಗೋಪ್ಯ
त्यक्त्वा देहं दिवंगताः सम्यक्कृष्टं परं ब्रह्म ज्ञात्वा कूड़े मोक्ष आगे बरी कामन कृष्णन नोड़ परमात्म ज्ञान इला मत मुदे क्रमेण परम ज्ञान पड़दे मोक्ष बरी कामन मोक्ष अल कामन स्वर्ग स्वर्ग के हाद नर मत परब्रह्म ज्ञान पुनः सरिया पड़े आम क्रमेण मोक्ष पड़े गंगा स्नान मोक्ष अरे गंगा स्नान कूड़े मोक्ष अल कर्म गंगा स्नान अथवा सत्कर्माचरण मोक्ष सत्कर्माचरण अंतकरण शुद्धिया क्रमद मोक्ष अद्विद बरी कृष्णन कामने अस्टरदे मोक्ष आगे हाँ अब लौकिक पुरुषार्थ मोक्ष बेरे धर्मार्थ काम मोक्ष मोक्ष कारण कामन मोक्ष आगे कृष्णकाम तदा गोप्य त्यक्त्वा देहं दिवंगताः सम्यक् कृष्णं परब्रह्म ज्ञात्वा कालात् परमयो भागवत तात्पर्य भागवे भागवत तात्पर्य पूर्वज ज्ञान संयुक्त मदलू कूड़ा ज्ञान उंटवे इला ते प्राय अतः तासाम परब्रह्मगतिरासीत न कामतः परमात्मु केवल काम अल परमात्म ज्ञान इतमे आ ज्ञान तीर होता आदि वे ब्रह्म अंत सर ज्ञान इला ज्ञानमृते मोक्ष ज्ञान इलादे बरी काम मोक्ष अल बरी कामे मोक्ष आयुकबे कामन परमात्म ज्ञानवे ज्ञान तत्रापि प्रायशः हेच्चागि ज्ञान आ ज्ञान के कल ಪ್ರಾಯಸಾನದಿಂದ ಕೆಲವು ಕಡೆ ಮಾತ್ರ ಜ್ಞಾನ ಇಲ್ಲ ಒಮ್ಮೊಮ್ಮೆ ಜ್ಞಾನ ಲೋಪ ಜ್ಞಾನವೂ ಇತ್ತು ಅದು ಆಗಾಗ್ಗೆ ಲೋಪ ಆಗ್ತಾ ಇತ್ತು ಅಂತೂ ಕಾಮದ ಮರೀ ಇದು ಕಾಮ ಅಲ್ಲ ಭಕ್ತಿ ಅದರ ಜೊತೆಗೆ ಜ್ಞಾನ ಭಕ್ತಿ ಎರಡೂ ಇತ್ತು ಆದ್ದರಿಂದ ಅವನಿಗೆ ಮೋಕ್ಷ ಆಯಿತು ಕೇವಲ ಕಾಮದಿಂದ ಅಲ್ಲ ಶಿಶುಪಾಲನಿಗೂ ಕೂಡ ದ್ವೇಷದ ಒಟ್ಟಿಗೆ ಭಕ್ತಿ ಇತ್ತು ಅದು ಕೇವಲ ದ್ವೇಷದಿಂದ ಕೇವಲ ಕಾಮದಿಂದ ಅಲ್ಲ ಅದರ ಜೊತೆಗೆ ಜ್ಞಾನವೂ ಇತ್ತು ಎಂಬುದನ್ನು ಆಚಾರ್ಯರು ಈ ವಾಕ್ಯ ಪೂರ್ವಂಚ ಜ್ಞಾನ ಸಂಯುಕ್ತ ತತ್ರಾಪಿ ಪ್ರಾಯಶಃ ಹೆಚ್ಚಾಗಿ ಜ್ಞಾನ ಇತ್ತು ಒಮ್ಮೆಮ್ಮೆ ಜ್ಞಾನ ಲೋಪವೂ ಆಗ್ತಾ ಇತ್ತು ಅಥವಾ ತಾಸಾಂ ಪರಬ್ರಹ್ಮಗತಿ ಕಾಮತಾ ನಾಸಿ ಅದರಿಂದ ಪರಮಾತ್ಮ ಲೋಕವನ್ನು ಕಾಮದಿಂದ ಪಡೆದರೂ ತಿಳ್ಕೊಳ್ಬೇಕು ಜ್ಞಾನದಿಂದಲೇ ಮೋಕ್ಷ ನತು ಜ್ಞಾನಮೃತೆಯ ಮೋಕ್ಷ ನಾಣ್ಯಪ್ಪಂಥ ಅಯನಾಯ ವಿದ್ಯತೆ ಮೋಕ್ಷಕ್ಕೆ ಜ್ಞಾನ ಬಿಟ್ಟು ಬೇರೆ ಮಾರ್ಗವೇ ಇಲ್ಲ ಕೇವಲ ಕಾಮದಿಂದ ಮೋಕ್ಷ ಆಗಲಿಕ್ಕೆ ಸಾಧ್ಯವಿಲ್ಲ ಕಾಮಯುಕ್ತ ತದಾ ಭಕ್ತಿ ಜ್ಞಾನಂಚ ಅವರಿಗೆ ಭಕ್ತಿಯೂ ಇತ್ತು ಜ್ಞಾನ ಇತ್ತು ಕಾಮ ಒಟ್ಟಿಗೆ ಇತ್ತು ಅದರಿಂದ ಮೋಕ್ಷದಲ್ಲಿಯೂ ಕೂಡ ಅವರು ಕಾಮ ಉಂಟು ಮೋಕ್ಷದಲ್ಲಿಯೂ ಕೂಡ ಭಕ್ತಿಯ ಜೊತೆ ಕಾಮ ಆ ಕಾಮದಿಂದಲೇ ಮೋಕ್ಷ ಮೋಕ್ಷ ಮೋಕ್ಷದಲ್ಲಿಯೂ ಕೂಡ ಭಕ್ತಿಯ ಜೊತೆ ಕಾಮನ ಉಂಟು ಅತೋದಗತ್ವೇನ ಸದಾ ಆದರೆ ಅದು ತೋದಕಲ್ಲ ದುಃಖಜನಕ ಅಲ್ಲ ಸಂಸಾರದ ಕಾಮ ದುಃಖಜನಕ ಮೋಕ್ಷದಲ್ಲಿ ಅವರಿಗೆ ಪರಮಾತ್ಮನಲ್ಲಿ ಕಾಮ ಇದೆ ಆ ಕಾಮ ಅತೋದಕ ದುಃಖಜನಕ ಅಲ್ಲ ಅದಂತಹ ಕಾಮ ಮೋಕ್ಷದಲ್ಲಿ ಅವರಿಗೆ ಉಂಟು ಈಗಿನ ಕಾಮ ದುಃಖಜನಕ ಮೋಕ್ಷದ ಕಾಮ ದುಃಖಜನಕ ಅಲ್ಲ
ತಾಸಾಂಚ ಕಾಮ ಭಕ್ತಿಯ ಅನುವರ್ತತಿ. ಆ ಕಾಮ ಭಕ್ತಿ ಜೊತೆಗಿದೆ, ಕೇವಲ ಕಾಮ ಅಲ್ಲ. ಸದಾ ದ್ವೇಷಿಣಾಂ ಅಧರ್ಮ ತಮ, ಯಾವಾಗಲೂ ದ್ವೇಷ ಮಾಡತಕ್ಕವರಿಗೆ ತಮಸ್ಸು. ಅವರಿಗೆ ಮುಕ್ತಿ ಆಯಿತು ಅಂದರೆ ತಮಸ್ಸಾಯಿತು ಅಂತ ಅರ್ಥ. ಎರಡು ಥರದ ಮುಕ್ತಿ ಉಂಟು ಅಂತ ಅನುವ್ಯಾಖ್ಯಾನ ಹೇಳ್ತಾರೆ. ಒಂದು ಸನ್ಮುಕ್ತಿ, ಒಂದು ಅಸನ್ಮುಕ್ತಿ. ಮುಕ್ತಿ ಅಂದರೆ ಅವರಿಗೆಲ್ಲ ಆವರಣ ಅಜ್ಞಾನ ಲೋಪ ಆಗ್ತದೆ ದುಷ್ಟರಿಗೂ ಕೂಡ, ಅದು ಅಸನ್ಮುಕ್ತಿ. ಸನ್ಮುಕ್ತಿ ಅಂದರೆ ಸಜ್ಜನರಿಗೆ ದೊರೆಯುವ ಮುಕ್ತಿ. ಆದ್ದರಿಂದ ದೇಶಾಂ ಮುಕ್ತಿ ಶಬ್ದೋಚಿತ ತಮಃ, ದೈತ್ಯರಿಗೆ ಮುಕ್ತಿ ಅಂದರೆ ತಮಸ್ಸಾಯಿತು ಅಂತ ಅರ್ಥ. ಭಕ್ತಿ ಭಾಗಿ ಪ್ರಥಮ ಮುಕ್ತಿ ಮಗಾತ, ಯಾರಿಗೆ ಭಕ್ತಿ ಉಂಟು ಅವರಿಗೆ ಉತ್ತಮವಾದ ಮುಕ್ತಿಯನ್ನು ಪರಮಾತ್ಮ ಅನುಗ್ರಹದಿಂದ ಪಡೆಯುತ್ತಾನೆ. ಕಾಮಸ್ತು ಅಶುಭಕೃತ್ಯಾಪಿ, ಕಾಮ ಅಶುಭಕಾರಕ, ಕಾಮದಿಂದ ನಮಗೆ ಕೆಟ್ಟದೇ ಆಗ್ತದೆ, ಭಕ್ತಿಯಿಂದ ಕೂಡಿದರೆ ಅದು ಒಳ್ಳೆಯದಾಗ್ತದೆ. ಕಾಮಸ್ತು ಅಶುಭಕೃತ್ಯಾಪಿ, ಕಾಮನೆಯಿಂದ ಕೆಟ್ಟದೇ ಆಗಬೇಕು, ಆದರೆ ಭಕ್ತಿಯ ವಿಷ್ಣು ಪ್ರಸಾದ, ಭಕ್ತಿಯುಕ್ತದ ಕಾಮನೆಯಿಂದ ಭಗವಂತನ ಪ್ರಸಾದ. ಹೌದು, ದ್ವೇಷ ಮುಚ್ಚದಲ್ಲಿಲ್ಲ. ಗೋಪಿಯರಿಗೆ ಕಾಮ ಈಗಲೂ ಉಂಟು, ಮೋಕ್ಷದಲ್ಲಿ ಉಂಟು. ದ್ವೇಷಯುಕ್ತ ಭಕ್ತಿ ಮಾಡಿದವರಿಗೆ ದ್ವೇಷ ಇರುವುದಿಲ್ಲ, ಬರೀ ಭಕ್ತಿ ಮಾತ್ರ ಇರ್ತದೆ. ಹಾಗಾದರೆ ಪರಮಾತ್ಮನು ದುಷ್ಟ ಸಂಘ ಇದ್ದ ಮೇಲೆ ದೈತ್ಯರ ಆವೇಶದಿಂದ ದ್ವೇಷ ಮಾಡ್ತಾರೆ. ದುಷ್ಟ ಸಂಘ ಇದ್ದ ಮೇಲೆ ಆ ದುಷ್ಟ ಅದು ಅನರ್ಥಜನಕ, ಅದು ಮೋಕ್ಷ ಹೇಗಾಯಿತು? ಶಿಶುಪಾಲನೆಗೆ ಭಕ್ತಿ ಮಾಡಿದ ದ್ವೇಷವೂ ಇತ್ತು. ದ್ವೇಷ ಯಾವಾಗ ಇತ್ತೋ? ದುಷ್ಟ ಸಂಪರ್ಕದಿಂದ. ದುಷ್ಟ ಸಂಪರ್ಕ ಇದ್ದವರಿಗೆ ಮೋಕ್ಷ ಹೇಗೆ ಅಂತ ಕೇಳಿದರೆ ಅದು ಭಗವಂತನ ಕಾರುಣ್ಯ. ಏನೆಂದರೆ ದ್ವೇಷಿ ಜೀವ ಇದಂಚಾಪಿ ಭಕ್ತಂ, ಭಕ್ತನಿಗೆ ದುಷ್ಟ ಸಂಸರ್ಗ ಆಯಿತು, ಆದರೂ ಅವನು ಭಕ್ತ ಅಂತ ಹೇಳಿ ಅಹೋ ಅತಿ ಕರುಣಾ ವಿಷ್ಣು, ಎಷ್ಟು ಕರುಣೆ. ದುಷ್ಟರ ಸಂಪರ್ಕ ಇದ್ದರೂ ಅವನ ಅಂತರಂಗದ ಭಕ್ತಿಯನ್ನು ಕಂಡು ಅವನ ದುಷ್ಟ ಸಂಸರ್ಗದ ಮರೆತು ಅವನಿಗೆ ಅನುಗ್ರಹ ಮಾಡಿದ್ದಾನೆ. ಭಕ್ತರ ಮೇಲೆ ಪರಮಾತ್ಮನ ಅತಿ ಕರುಣೆ. ಅಹೋ ಅತಿ ಕರುಣಾ ವಿಷ್ಣು ಶಿಶುಪಾನಸ್ಯ ಮೋಕ್ಷನ, ಶಿಶುಪಾನಿಗೆ ಮೋಕ್ಷ ಕೊಟ್ಟ ಪ್ರಯತ್ನ ಪರಮಾತ್ಮ ಮಹಾಕಾರುಣ್ಯಶೀಲ ಅಂತ ಗೊತ್ತಾಗ್ತದೆ. ಅವರಿಗೆ ಪರಮಾತ್ಮನು ಜಗತ್ತಿಗೆ ಪ್ರಪಿತಾಮಹ, ಜಗತ್ತಿಗೆ ಬ್ರಹ್ಮದೇವರಿಗೆ ಅವನ ಪಿತ, ಇಂದ್ರಾದಿ ದೇವತೆ ರುದ್ರಾದಿ ದೇವತೆಗಳಿಗೆ ಪಿತಾಮಹ, ನಮಗೆಲ್ಲ ಪರಮಾತ್ಮನು ಪ್ರಪಿತಾಮಹ. ಅಜ್ಜ ಅಲ್ಲ ಪಿಜ ಅಂತ ಪರಮಾತ್ಮನಲ್ಲಿ ಜಗತ್ತಿಗೆ ಪ್ರಪಿತಾಮಹ. ಅವನಲ್ಲಿ ಜಾರ ಬುದ್ಧಿ ಅದು ಮಾಡಬಹುದು ಯಾರ ಅಜ್ಜನ ಪಿಜ್ಜನಲ್ಲಿ ಆ ಭಾವನೆ ಅದು ಅನರ್ಥದು. ಆದರೆ ಬ್ರಹ್ಮತಯ ಅವರಿಗೆ ಬ್ರಹ್ಮತ್ವೇನೇ ಜ್ಞಾನ ಉಂಟು, ಅದು ಹೋಗಿಲ್ಲ. ಸರಿಯಾದ ಬ್ರಹ್ಮತ್ವ ಜ್ಞಾನ ಇಲ್ಲ, ಬರೀ ಜ್ಞಾನ ಬುದ್ಧಿಯಲ್ಲ, ಪರಬ್ರಹ್ಮದ ಜ್ಞಾನ ಉಂಟು. ಕೆಲವು ಸಲ ಉಂಟು, ಕೆಲವು ಸಲ ಇಲ್ಲ, ಅದು ತೋರಿಸ್ತಾರೆ. ಪ್ರೇಷ್ಠ ಅವರೇ ಕೆಲವು ಸಲ ನೀನು ಪ್ರೇಷ್ಠೋ ಭಗವಾನ್ ತನ್ನ ಭೃತಾಂ ಯತ್ಪತ್ಯಪತ್ಯ ಸುಹೃದಾಂ ಅನಿವೃತ್ತಿರಂಗ ಸುಹಿತ ಅಸ್ತೇವತ ದೇವವರೇ ತ್ವಯಿಷಿ ಪ್ರೇಷ್ಠೋ ಭವಾನ್ ತನುಭೃತಾಂ ಸುಹೃತ ಅಂತರಾತ್ಮ. ಎಲ್ಲರಿಗೆ ನೀವು ಅಂತರಾತ್ಮ ಎಂಬುದಾಗಿ ಸರ್ವೋತ್ತಮ ಅಂತ ಸ್ತೋತ್ರ ಮಾಡ್ತಾರೆ. ಕೃಷ್ಣನು ಬರೀ ಜ್ಞಾನ ಅಂತಲ್ಲ, ಭಗವಂತ ಎಂಬ ಜ್ಞಾನವನ್ನು ಅಲ್ಲಿ ಅಂಬುಜಾಕ್ಷ ತವ ಪಾದದ ರಮಾಯಾಹ ದತ್ತಕ್ಷಿಣಂ, ನೀನು ಲಕ್ಷ್ಮೀದೇವಿಗೆ ನೀನು ಪಾದ ಕೊಟ್ಟಿದ್ದೆ, ಲಕ್ಷ್ಮೀದೇವಿ ನಿನ್ನ ಪಾದ ಸೇವಕರು ಇದೆಲ್ಲ ವರ್ಣಿಸ್ತಾ ಇದ್ದಾರೆ. ಅದೇ ಬ್ರಹ್ಮತ್ವ ಜ್ಞಾನವುಂಟು, ಸಮ್ಯಕ್ಕಿಲ್ಲ, ಮಸುಕು ಮಸುಕಾಗಿ ಪರಮಾತ್ಮ ಜ್ಞಾನ ಉಂಟು. ಆದ್ದರಿಂದ ಬರೀ ಜ್ಞಾನ ಬುದ್ಧಿಯಲ್ಲ, ಪರಮಾತ್ಮ ಎಂಬಂಥ ಜ್ಞಾನವು ಅವರಿಗಿತ್ತು. ಶಿಶುಪಾಲಾದಿಗಳಲ್ಲಿ ದ್ವೇಷ ಬಂದದ್ದು, ದ್ವೇಷ ಉಂಟು, ಅದು ದೈತ್ಯ ಆವೇಶ. ಹೌದು, ಇವರಿಗೆ ಕಾಮ ಬಂದದ್ದು ದೈತ್ಯ ಸಂಸ್ಕೃತಿ. ಹಾಗೆ ದೈತ್ಯ ಸಂಪರ್ಕ ಏನು, ಅದು ದ್ವೇಷದ ಕಾಮನಲ್ಲಿ ಸ್ನೇಹ ಉಂಟು, ದ್ವೇಷದಲ್ಲಿ ಆಗಿಲ್ಲ. ಇದು ವಚನ.
ಮುಗಿದರೆ ಶ್ಲೋಕ. ಬ್ರಹ್ಮದೇಯ ಪ್ರೇಕ್ಷೋ ಭಗವಾನ್ ತನಮೃತ ಶೂರ್ದಂತರಾತ್ಮ ರಮಾಯ ವ್ಯರ್ಥಕ್ಷಣಿಕ ವಚನ. ಆದ್ದರಿಂದ ಆ ಗೋಪಿಕಾಸ್ತಿನಿಯರು ಕಾಮ ಎಂದಾದರೆ ಕೇವಲ ಕಾಮ ಅಲ್ಲ, ಅವರಿಗೆ ಜ್ಞಾನ ಇತ್ತು, ಅದು ಸರಿಯಾಗಿಲ್ಲ, ಸರಿಯಾದ ಬ್ರಹ್ಮಜ್ಞಾನ ಇಲ್ಲ. ಅದರಿಂದ ಅವರು ಈಗಲೇ ಮುಚ್ಚಕ್ಕೆ ಹೋಗುವುದಿಲ್ಲ, ಮತ್ತೆ ಪುನಃ ವಿಶೇಷವಾದ ಬ್ರಹ್ಮಜ್ಞಾನ ಪಡೆದು ಆಮೇಲೆ ಮೋಕ್ಷವನ್ನು ಪಡೆಯುತ್ತಾರೆ. ಇದರಿಂದ ಜ್ಞಾನದಿಂದಲೇ ಮೋಕ್ಷ ಎಂಬಂತಹ ಸಿದ್ಧಾಂತಕ್ಕೆ ಗೋಪಿಕಾಸ್ತ್ರೀಯರು ಕಾಮದಿಂದ ಮೋಕ್ಷ ಪಡೆದಿದೆ ಎಂಬ ವಾಕ್ಯಕ್ಕೂ ಪರಸ್ಪರ ವಿರೋಧವಿಲ್ಲ ಅಂತ ವಿರೋಧವನ್ನು ಪರಿಹಾರ ಮಾಡಿದರು. ಅನಿವ್ಯಾಖ್ಯಾನ ಇನ್ನು ಅನುಮಾನದಿಂದ ಯುಕ್ತಿಯಿಂದ ಜಗತ್ತಿಗೊಬ್ಬ ಕರ್ತ ಇದ್ದಾನೆ ಎಂಬ ಯುಕ್ತಿಯಿಂದ ಪರಮಾತ್ಮ ಶಾಸ್ತ್ರ ಬೇಡ, ಪಾಶುಪತಾಗಮ ಬೇಡ, ಪಶುಪತಿ ಮಾಡಿದ್ದು ಅವನು ಸರ್ವಜ್ಞ ಅಂತ ಹೇಗೆ ಗೊತ್ತಾಗ್ತದೆ ಮುಂತಾದ ಪ್ರಶ್ನೆ ಬರೋದರಿಂದ ಅವನನ್ನು ಸರ್ವಜ್ಞ ಸರ್ವಕರ್ತ ಅಂತ ಹೇಳಿದರೆ ಸರ್ವಜ್ಞ ಅಲ್ಲ ಎಂಬ ಅದೇ ಕಾರಣ. ಪಾಶುಪದ ವಾಕ್ಯ ಪ್ರಮಾಣ ಯಾಕೆ ಅದರಲ್ಲಿ ಹೇಳಿದ ಕರ್ಮಾನುಷ್ಠಾನ ಮಾಡಿ ಫಲವು ಬರೆಯುತ್ತೆ ಪ್ರಮಾಣ, ಆದರೆ ಅದರಲ್ಲಿ ಹೇಳಿದ ಕರ್ಮಾನುಷ್ಠಾನ ಮಾಡಿ ಫಲ ಬರೆದಿದ್ದೆವು. ಕೇವಲ ಯುಕ್ತಿಯಿಂದ ವಿಚಾರ ಮಾಡ್ತಾ ಇದ್ದರೆ ಸಮಸ್ಯೆಯೇ ಬರಬಹುದು, ಪ್ರಮಾಣ ಅಂತ ತೀರ್ಮಾನ ಮಾಡಲಿಕ್ಕೆ ಬರುವುದಿಲ್ಲ. ಪ್ರಮಾಣವೂ ಆಗಬಹುದು, ಅಪ್ರಮಾಣವೂ ಆಗಬಹುದು. ಕೆಲವು ಕರ್ಮಾನುಷ್ಠಾನ ಮಾಡಿ ಫಲ ಬರ್ತದೆ, ಕೆಲವು ಸಲ ಆಗುವುದಿಲ್ಲ. ಹೀಗಾಗಲಿ ಪ್ರಾಮಾಣ್ಯ ನಿಶ್ಚಯ ಆಗುವುದಿಲ್ಲ. ಇಷ್ಟೇ ಇಲ್ಲದೆ ಪ್ರಮಾಣ ಉಂಟು. ನಾವೇದಮನುತೆ ತಂಬ್ರಹಂತ, ವೇದವನ್ನು ತಿಳಿದಿದ್ದವನು ಆ ಪರಮಾತ್ಮನ ಜ್ಞಾನ ಸಾಧ್ಯವಿಲ್ಲ. ಪರಮಾತ್ಮ ಜ್ಞಾನಕ್ಕೆ ವೇದ ಬೇಕೇ ಬೇಕು. ವೇದ ಬಿಟ್ಟು ಕೇವಲ ತರ್ಕದಿಂದ ಯುಕ್ತಿಯಿಂದ ಪರಮಾತ್ಮನನ್ನು ತಿಳ್ಕೊಳ್ಳಿಕ್ಕೆ ಬರುವುದಿಲ್ಲ. ನೈಷಾತರ್ಕೇಣ ಮತಿರಾಪನೆಯ, ಯುಕ್ತಿಯಿಂದಲೇ ಪರಮಾತ್ಮ ಇದ್ದಾನೆ ಅಂತ ನಿಶ್ಚಯ ಮಾಡಲಿಕ್ಕೆ ಬರುವುದಿಲ್ಲ. ಇದ್ದಾನೆ ಅಂತ ನಿಶ್ಚಯ ಮಾಡಲಿಕ್ಕೆ ಬರುವುದಿಲ್ಲ, ಇಲ್ಲ ಅಂತಲೂ ನಿಶ್ಚಯ ಮಾಡಲಿಕ್ಕೆ ಬರುವುದಿಲ್ಲ. ತರ್ಕೇಣ ಮತಿ ಆನೇಯಾಚನ ಭೂತಿ ಅಪನೇಯಾಚ, ಯುಕ್ತಿಯಿಂದ ದೇವರು ಇದ್ದಾನೆ ಅಂದರೂ ಸಾಧನೆ ಮಾಡ ಸಾಧ್ಯವಿಲ್ಲ. ಯಾಕೆ ಜಗತ್ತು ಯಾವ ಕರ್ತರಿದ್ದಾನೆ, ದೇವರಿದ್ದಾನೆ ಅಂತ. ದೇವರು ಕರ್ತರ ಅಲ್ಲ, ಯಾಕೆ ಶರೀರ ಇಲ್ಲ, ನಮ್ಮ ಹಂಗೆ ಶರೀರ ಇಲ್ಲ, ಶರೀರದಲ್ಲೇ ಕಾಣಬೇಕು, ಕಾಣುವುದಿಲ್ಲ. ಪಂಚಭೂತಿಗೆ ಶರೀರ ಇಲ್ಲ, ಆದ್ದರಿಂದ ಕರ್ತ ಅಲ್ಲ. ಯುಕ್ತಿಯಿಂದ ಈ ಕಾರ್ಯಪ್ರಪಂಚಕ್ಕೆ ಒಬ್ಬ ಕರ್ತ ಬೇಕು ಅಂತ ಸಾಧನೆ ಮಾಡಿದರೆ ಅವ ಈಶ್ವರ ಕರ್ತ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಇದ್ದರೆ ಶರೀರ ಬೇಕು, ಶರೀರ ಇದ್ದರೆ ತೋರಬೇಕು, ತೋರುವುದಿಲ್ಲ, ಶರೀರ ಇಲ್ಲ, ಕರ್ತ ಹಾಗೆ. ಒಂದು ಕಾರ್ಯಕ್ಕೆ ಒಂದು ಮನೆ ಕಟ್ಟಬೇಕಾಗಿದ್ದರೆ ನೂರಾರು ಮಂದಿ ಸೇರಿ ಮಾಡೋದು, ಒಬ್ಬನೇ ಎಲ್ಲವನ್ನು ಮಾಡಿದ್ದಾನೆ ಇದು ಅಸಂಭವ. ಒಬ್ಬನೇ ಎಲ್ಲ ಮಾಡಲಿಕ್ಕೆ ಸಾಧ್ಯ ಉಂಟು? ಒಂದು ಕಟ್ಟಡ ಕಟ್ಟಲಿಕ್ಕೆ ಸಾವಿರ ಮಂದಿ ಬೇಕು. ಹೀಗಿರುವಾಗ ಒಬ್ಬನೇ ಹೇಗೆ? ಇತ್ಯಾದಿ ಅನೇಕ ತರ್ಕಗಳಿಂದ ಪರಮಾತ್ಮನು ಜಗತ್ಕರ್ತ ಅಲ್ಲ, ಜಗತ್ಕರ್ತ ದೇವರಲ್ಲಾದರೂ ಸಾಧನೆ ಮಾಡಬಹುದು. ಅದರಿಂದ ಯುಕ್ತಿಯಿಂದ ಯಾವುದನ್ನು ತೀರ್ಮಾನ ಮಾಡಲಿಕ್ಕೆ ಬರುವುದಿಲ್ಲ. ನಾ ಅವೇದವಿತಿ ನ ತರ್ಕೇಣ ಮತಿ, ನಾವೇದ ಮನುತೆ ತಂಬೃಗಂತಂ ನೇಷಾ ನೇಷಾತರ್ಕೇಣ ಮತಿರಾಪನೇಯ,
ಏಂದ್ರಿಯಾಣಿ ಅನುಮಾನ ವೇದಾಖ್ಯವು ಏನಂಬೇದೆ ಅಂತ. ಕಣ್ಣಿಗೆ ಇಂದು ಪಂಚೇಂದ್ರಿಯಗಳಿಗೆ ತೋರುವುದಿಲ್ಲ, ಯುಕ್ತಿಯಿಂದ ಗೊತ್ತಾಗುವುದಿಲ್ಲ. ವೇದಾಖ್ಯವು ಏನಂಬೇ, ವೇದಗಳೇ ಪರಮಾತ್ಮನನ್ನು ತಿಳಿಸಿಕೊಡ್ತೇವೆ ಅಂತ. ಇದಿಷ್ಟೆಲ್ಲ ಪ್ರಮಾಣ ಉಂಟು. ಆದ್ದರಿಂದ ತರ್ಕ ಈಶಿತಾರು ಕಥನ ಯುಕ್ತಿಯಿಂದ ತಿಳ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ. ಪಾಶುಪತಾಗಮನಿಂದಲೂ ತಿಳ್ಕೊಳ್ಳಿಕ್ಕೆ ಆಗುವುದಿಲ್ಲ, ಯುಕ್ತಿಯಿಂದಲೂ ಆಗುವುದಿಲ್ಲ. ವೇದದಿಂದಲೇ ತಿಳ್ಕೊಳ್ಬೇಕು. ಶಾಸ್ತ್ರ ಯೋನಿತ್ವಾದ ವೇದ ಅವರು ವಿಷ್ಣುವನ್ನೇ ತಿಳಿಸ್ತಾ ಇದೆ. ಜಗತ್ ಕಾರಣ ವಿಷ್ಣು ಅಂತ ವೇದವು ತಿಳಿಸ್ತಾ ಇದೆ. ಪಾಶುಪತಾಗಮ ಉಪಯೋಗ ಇಲ್ಲ, ಯುಕ್ತಿಯಿಂದ ತೀರ್ಮಾನ ಮಾಡಲಿಕ್ಕೆ ಬರೋದಿಲ್ಲ. ಇನ್ನು ದೇವರು ಸರ್ವಜ್ಞ ಅಂದರೂ ಗೊತ್ತಾಗುವುದಿಲ್ಲ. ಜಗತ್ತನ್ನು ಮಾಡಿದ್ದಾನೆ, ಜಗತ್ತನ್ನು ಮಾಡಿದ್ದರಿಂದ ಅವನು ಸರ್ವಜ್ಞ ಅಂತ ಅವರು ಸಾಧನೆ ಮಾಡ್ತಾರೆ. ಶಾಸ್ತ್ರ ಅವನು ಪರಮಾತ್ಮನು ಜಗತ್ ಕಾರಣ, ಜಗತ್ತನ್ನು ಮಾಡಬೇಕಾಗಿದ್ದರೆ ಅವನು ಸರ್ವಜ್ಞ ಅಂತ. ಅದಕ್ಕೆ ಯಾರು ಈಶ್ವರನೋ ಅವನು ಸರ್ವಜ್ಞನಲ್ಲ, ಪುರುಷತ್ವ ನಮ್ಮಂತೆ. ನಮ್ಮಂತೆ ಅವನು ಪುರುಷ ಆದಮೇಲೆ ಸರ್ವಜ್ಞನಲ್ಲ ಅಂತ. ಯಾರು ಪಕ್ಷ ಈಶ್ವರ ಅಂತ, ಈಶ್ವರ ಅಂತ ಪಕ್ಷ ಮಾಡುವಾಗಲೇ ಅವನು ಸರ್ವಜ್ಞ ಅಂತ ಸಿದ್ಧ ಆಗಿಬಿಟ್ಟಿದೆ. ಮತ್ತೆ ಅವನು ಸರ್ವಜ್ಞನಲ್ಲ ಅಂತ ಹೇಗೆ ಮಾಡ್ತೀರಿ? ಈಶ್ವರ ಸಿದ್ಧ ಆಗುವಾಗಲೇ ಜಗತ್ಕರ್ತನಾಗಿ ಸರ್ವಜ್ಞನಾಗಿ ಸಿದ್ಧನಾಗಿದ್ದಾನೆ. ಹೀಗಿರುವ ಅಲ್ಲ ಅಂತ ಹೇಗೆ ಹೇಳ್ತೀರಿ? ನಾನು ಈಶ್ವರ ಅಂತ ಹೇಳುವುದಿಲ್ಲ. ಅವರು ಒಬ್ಬ ಇದೆ ಜಗತ್ತಿಗೊಬ್ಬ ಸೃಷ್ಟಿಯನ್ನು ಮಾಡಿ, ಜಗತ್ತೊಂದು ಬೇಡ, ನೀವು ಜಗತ್ತು ಈಶ್ವರ ಇದ್ದಾನೆ ಹೇಗೆ ಮಾಡೋದು? ಅಂಕುರ ಉಂಟು, ಅಂಕುರಕ್ಕೆ ಒಬ್ಬ ಕರ್ತ ಇದ್ದಾನೆ, ಅವನೇ ಈಶ್ವರ. ಚಿತ್ತಂಕುರಾದಿಗಂ ಸಕರ್ತಂಗಂ ಕರೆ ಅಂಕುರ, ಎಲ್ಲಿ ಕಾಡಿನಲ್ಲಿ ಅಂಕುರ ಹುಟ್ಟುತ್ತಾ ಇದೆ, ಯಾರು ಮಾಡಿದ್ದಾನೆ? ಅದು ಒಬ್ಬ ಕರ್ತ ಇದ್ದಾನೆ, ಅವನೇ ಈಶ್ವರ ಅಂತ. ಅವನು ಸರ್ವಜ್ಞ, ಅಂಕುರಕರ್ತ ಸರ್ವಜ್ಞೋನ ಪುರುಷತ್ವ. ಅಂಕುರ ಮಾಡಿದವನು ಸರ್ವಜ್ಞನಲ್ಲ, ಈ ಮರವನ್ನು ಬೆಳೆಸಿದವನು ಸರ್ವಜ್ಞನಲ್ಲ ಅಂತ ಈಶ್ವರ ಅಂತ ಬಾಯಿಬಿಟ್ಟು ಹೇಳುವುದಿಲ್ಲ. ನೀವು ಯಾರನ್ನು ಅಂಕುರವನ್ನು ಮಾಡಿದವನು ಅಂತ ಹೇಳ್ತೀರೋ ಅವನು ಸರ್ವಜ್ಞನಲ್ಲ, ಪುರುಷತ್ವ. ವನಕೃತ್ವಾದ ರೂಪೇಣ ಅವನು ಈಶ್ವರ ಅಂತ ನಾವು ಪಕ್ಷ ಮಾಡುವುದಿಲ್ಲ. ಈ ಅರಣ್ಯಕ್ಕೆ ಒಬ್ಬ ಕರ್ತರಿದ್ದಾನೆ, ಗಿಡಕ್ಕೆ ಒಬ್ಬ ಕರ್ತರಿದ್ದಾನೆ, ಅಂಕುರಕ್ಕೆ ಒಬ್ಬ ಕರ್ತ ಇದ್ದಾನೆ ಅಂತ ಸಾಧನೆ ಮಾಡ್ತೀರಲ್ಲ, ಅವನು ಈಶ್ವರ ಅಂತ ನಾವು ಹೇಳುವುದಿಲ್ಲ. ಈಶ್ವರ ಅಂತ ಒಪ್ಪಿಕೊಂಡ ಮೇಲೆ ಸರ್ವಜ್ಞನಲ್ಲ ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಈಶ್ವರ ಅಂತ ನಾವು ಹೇಳುವುದಿಲ್ಲ. ಈ ಮರವನ್ನು ಮಾಡಿದವ ಒಬ್ಬ ಹೇಳ್ತಿರಲ್ಲ, ಅವನು ಸರ್ವಜ್ಞನಲ್ಲ, ಪುರುಷತ್ವ. ವನಕೃತ್ವಾದಿ ರೂಪೇಣ ಪಶ್ಚಭೂತಸ್ಯ ಅವನು ಈಶ್ವರ ಅಂತ ಪಶ್ಚ ಮಾಡಿದೆ. ಅರಣ್ಯವನ್ನು ಮಾಡಿದವ, ಅರೆ ದೊಡ್ಡ ಅರಣ್ಯ ಉಂಟು ಹಿಮಾಲಯ ಬರುತ್ತೆ, ಯಾರು ಮಾಡಿದ್ದು? ನಾವು ಮಾಡಿದ್ದು. ಅದು ಅದಕ್ಕೊಬ್ಬ ಕರ್ತ ಇದ್ದಾನೆ, ಅವನೇ ಈಶ್ವರ ಅಂತ. ಆ ವನಕರ್ತ ಈಶ್ವರ ಅಲ್ಲ, ಅವನು ಸರ್ವಜ್ಞ ಅಲ್ಲ. ಯಾಕೆ? ಪುರುಷತ್ವ. ನಾನು ದೇವರು ಅಂತ ಪಶ್ಚ ಮಾಡೋದಿಲ್ಲ. ದೇವರು ಅಂತ ಒಪ್ಪಿಕೊಂಡ ಮೇಲೆ ಸರ್ವಜ್ಞ ಅಲ್ಲ ಅಂತ ಹೇಳಿಕೆ ಬರೋದು. ದೇವರು ಇನ್ನೂ ಸಿದ್ಧ ಆಗಿಲ್ಲ. ನೀವು ಮರ ಗಿಡ ಎಲ್ಲ ಆಗಿದೆ, ಅದಕ್ಕೊಬ್ಬ ಕರ್ತ ಇದ್ದಾನೆ, ಅವನೇ ದೇವರು ಅಂತ ಹೇಳ್ತೀವಿ. ಆ ದೇವರಾಗಲಿಕ್ಕೆ ಸಾಧ್ಯವಿಲ್ಲ. ಆ ಮರವನ್ನು ಮಾಡಿದರೆ ಒಬ್ಬ ಪುರುಷ, ಅವನು ಸರ್ವಜ್ಞನಲ್ಲ, ಪುರುಷತ್ವ. ಅದರಿಂದ ಮರವನ್ನು ಮಾಡಿದ ಕೂಡಲೇ ದೇವರಾಗಬೇಕಾಗಿಲ್ಲ ಅಂಥೇಳಿ ನಾವು ಆ ರೀತಿ ದೇವರು ಅಂತ ಹೇಳದೆ ವನವನ್ನು ಮಾಡಿದವ ಅಂತ ಯಾರನ್ನು ಹೇಳ್ತೀರೋ, ಅಂಕುರವನ್ನು ಮಾಡಿದವ ಅಂತ ಯಾರನ್ನು ಹೇಳ್ತೀರೋ ಅವನು ಸರ್ವಜ್ಞನಲ್ಲ, ಪುರುಷನಾದ ಪ್ರಯುಕ್ತ ಅಂತ. ವನಕೃತ್ವಾದ ರೂಪೇಣ ಪಶ್ಚಭೂತಸ್ಯ ಪರಮಾತ್ಮನನ್ನು ಹೇಳುವುದು ಈಶ್ವರ ಅಂತ ಹೇಳಿದೆ, ವನಕರ್ತ ಅಂತ ಹೇಳಿಕೊಂಡು ಅವನು ಸರ್ವಜ್ಞನಲ್ಲ, ಪುರುಷತ್ವ ಅಂತ. ಈಶ್ವರ ಅಂತ ಹೇಳಿಬಿಟ್ರೆ ದೇವರು ಅಂತ ಒಪ್ಪಿಕೊಂಡ ಮೇಲೆ ಸರ್ವಜ್ಞ ಅಲ್ಲ ಅಂತ ಹೇಗೆ ಹೇಳ್ತೀವಿ? ದೇವರಂತ ನಾವು ಹೇಳುವುದೇ ಇಲ್ಲ, ದೇವರನ್ನು ಒಪ್ಪಿಕೊಂಡೇ ಇಲ್ಲ. ನೀವು ಮರ ಗಿಡಗಳನ್ನು ಮಾಡಲಿಕ್ಕೆ ಒಬ್ಬಿದ್ದಾನೆ, ಅವನು ದೇವರು ಅಂತ ಹೇಳ್ತಾ ಇದ್ದಿದ್ದಿಲ್ಲ, ಅವನು ದೇವರಲ್ಲ, ಯಾಕೆ? ಪುರುಷತ್ವ ಎಂಬುದಾಗಿ ನಾವು ಹಾಗೆ ಸಾಧನೆ ಮಾಡ್ತೀವಿ. ಹೀಗಾಗಿ ಪರಮಾತ್ಮ ಸರ್ವಕರ್ತ ಅಂತ ಸಿದ್ಧ ಆಗುವುದಿಲ್ಲ, ಸರ್ವಜ್ಞ ಅಂತ ಸಿದ್ಧ ಆಗುತ್ತೆ. ಮತ್ತು ಮರವನ್ನು ಮಾಡಿದಾಗ ಇಟ್ಟುಕೊಳ್ಳೋಣ, ಅಲ್ಲಿ ಜಗತ್ತೇನೆ ಮಾಡಿದ ಅಂತ ತಿಳ್ಕೊಳ್ಳೋಣ. ಜ್ಞಾನ ಬೇಕಾಗಿಲ್ಲ. ಕುಂಬಾರ ಗಡಿಗೆ ಮಾಡ್ತಾನೆ, ಗಡಿಗೆದೆಲ್ಲ ಜ್ಞಾನ ಉಂಟ, ಎಷ್ಟು ತೂಕ, ಯಾವ ಮಣ್ಣು, ಅದರ ಪೂರ್ವಾಪರ ಗೊತ್ತಿಲ್ಲ. ಮರ ಮಾಡ್ತಾನೆ, ನೀರು ಹಾಕಿ ಮರ ಬೆಳೆಸ್ತಾನೆ. ಈ ಮರದಲ್ಲಿ ಎಷ್ಟು ಎಲೆ ಉಂಟು, ಎಷ್ಟು ಹಣ್ಣುಂಟು, ಎಷ್ಟು ಕೊಂಬೆಗಳು ಲೆಕ್ಕ ಗೊತ್ತುಂಟು ಅವನಿಗೆ. ಆದ್ದರಿಂದ ಒಂದನ್ನು ಮಾಡಿದ ಕೂಡಲೇ ಅದರದ್ದೆಲ್ಲವನ್ನು ತಿಳ್ಕೊಳ್ಬೇಕಾಗಿಲ್ಲ. ಜಗತ್ತನ್ನು ಮಾಡಿದ ಅಂತ ಇಟ್ಟುಕೊಳ್ಳೋಣ, ಸರ್ವಜ್ಞ ಆಗಬೇಕಾಗಿಲ್ಲ.
ವೃಷ್ಟ್ಯಕೃತ ನಾ ಅಖಿಲಂ ವೃಷ್ಟಿಯಮ್ಮೇತಿ. ಒಂದು ಮರವನ್ನು ಅಂಕುರದಿಂದ ನೀರು ಹಾಕಿ ಮರ ಬೆಳೆಸ್ತಾರೆ. ಮರದ ಎಲ್ಲ ಜ್ಞಾನ ಉಂಟ, ಎಷ್ಟು ಎಲೆಗಳುಂಟು, ಕಾಂಡ ಎಷ್ಟು ಅಡಿಗೆ ಹೋಗಿದೆ, ಎಲ್ಲ ಜ್ಞಾನ ಇಲ್ಲ ಅವನಿಗೆ. ಆದ್ದರಿಂದ ದೇವರ ಜಗತ್ತನ್ನು ಸೃಷ್ಟಿ ಮಾಡಿದ್ದಾನೆ ಎಂಬುದಕ್ಕೂ ಆಧಾರ ಇಲ್ಲ, ಯುಕ್ತಿ ಇಲ್ಲ, ಶರೀರ ಇಲ್ಲ. ಸೃಷ್ಟಿ ಮಾಡಿದ ಹೇಗೆ, ಸೃಷ್ಟಿ ಮಾಡಿದ ಅಂತ ಇಟ್ಟುಕೊಂಡರೂ ಕೂಡ ಸರ್ವಜ್ಞ ಆಗಬೇಕಾಗಿಲ್ಲ. ವೃಷ್ಟ್ಯಕೃತ ನಾ ಅಖಿಲಂ ವೃಷ್ಟ್ಯಂ ವೇತ್ತಿ ಪುಂಸ್ತವಾದಿ ಚೈತ್ರ. ಚೈತ್ರ ಮರವನ್ನು ಸೃಷ್ಟಿ ಮಾಡ್ತಾನೆ, ಎಲ್ಲ ಮರದ ಜ್ಞಾನ ಉಂಟು. ಪರಮಾತ್ಮ ಜಗತ್ತನ್ನು ಸೃಷ್ಟಿ ಮಾಡಿದರೂ ಸಕಲ ಜಗತ್ತಿನ ಜ್ಞಾನ ಬೇಕಾಗಿಲ್ಲ. ಹೀಗಾಗಿ ಪರಮಾತ್ಮ ಎಲ್ಲವನ್ನು ಮಾಡಿದ್ದಾನೆ ಎಂಬುದಕ್ಕೂ ಪ್ರಮಾಣ ಇಲ್ಲ, ಎಲ್ಲವನ್ನು ತಿಳ್ಕೊಂಡಿದ್ದಾನೆ ಎಂಬುದನ್ನು ಕೂಡ ಯುಕ್ತಿಯಿಂದ ಸಾಧನೆ ಮಾಡಲಿಕ್ಕೆ ಬರುವುದಿಲ್ಲ. ಆದ್ದರಿಂದ ಅನುಮಾನಂ ಪರೇಶಿತು ವಿಜ್ಞಾಪನೆ ನಶಕ್ತಿ. ಕೇವಲ ಯುಕ್ತಿಯನ್ನು ಇಟ್ಟುಕೊಂಡು ಇರಬಹುದು ಅಂತ ಮಾಡಬಹುದಷ್ಟೇ ಹೊರತು, ಊಹಾಪೋಹ ಮಾಡಬಹುದಷ್ಟೇ ಹೊರತು, ಇದ್ದಾನೆ ಅಂತ ಖಾತರಿಯಾಗಿ ದೇವರನ್ನು ಸಾಧನೆ ಮಾಡಲಿಕ್ಕೆ ಯುಕ್ತಿ ಸಾಧ್ಯವೇ ಇಲ್ಲ. ಒಂದು ಪ್ರತ್ಯಕ್ಷ ಬೇಕು, ಒಂದು ಆಗಮ ಬೇಕು. ಪ್ರತ್ಯಕ್ಷ ಇಲ್ಲ, ವೇದಿನ ಶಾಸ್ತ್ರ ಯೋನಿತ್ವ, ಶಾಸ್ತ್ರದಿಂದಲೇ ಜಗತ್ಕೆ ಅರ್ಥ ಪರಮಾತ್ಮ ತಿಳ್ಕೊಳ್ಳಬೇಕು. ಹೀಗೆ ಮಾಡ್ತಾ ಹೋದರೆ ಯುಕ್ತಿಯಿಂದ ಕುದುರೆ ಅದಕ್ಕೂ ಕೊಂಬಿದೆ, ಅದೊಂದು ಪ್ರಾಣಿಯಾದ ಪ್ರಯುಕ್ತ ಗೋವಿನಲ್ಲಿ ಗೋವಿ ಕೊಂಬು ಟೇಲು, ಅದರಂತೆ ಕುದುರೆಗೂ ಕೊಂಬಿದೆ, ಪ್ರಾಣಿತ್ವ ಅದು ವಂದ್ಯ ಮಂದಿ ಮಕ್ಕಳಿದ್ದಾರೆ, ಸ್ತ್ರೀಯಾದ ಪ್ರಯುಕ್ತ ಒಂದು ಏನಾದರೂ ಕಾರ್ಯವಾದ ಪ್ರಯುಕ್ತ ಜಗತ್ತಿಗೆ ಒಬ್ಬ ಕರ್ತ ಇದ್ದಾನೆ ಅದನ್ನು ಬಿಟ್ಟರೆ ಸ್ತ್ರೀಯಾದ ಪ್ರಯುಕ್ತ ಬಂದಿಗೂ ಮಕ್ಕಳಿದ್ದಾನೆ. ಪ್ರಾಣಿಯಾದ ಪ್ರಯುಕ್ತ ಕುದುರೆಗೂ ಕೊಂಬು ಉಂಟು. ಹೀಗೆಲ್ಲ ಸಾಧನೆ ಮಾಡಬಹುದು. ಆರು ಶುಕ್ಲ ಮಧುರ ರಸ ಉಂಟು, ಅದರ ಮೇಲೆ ತಿಕ್ತ ಆರು ರಸ ಉಂಟು, ಏಳನೇ ರಸ ಉಂಟು. ಆರು ರಸ ಇದ್ದ ಮೇಲೆ ಅದಕ್ಕಿಂತ ಹೆಚ್ಚಿನ ಮತ್ತೊಂದು ರಸ ಉಂಟು ಅಂತ ಸಪ್ತಮ ರಸ. ಎಲ್ಲ ಅಪ್ರಾಮಾಣಿಕವಾದ ಅನೇಕ ಪದಾರ್ಥಗಳನ್ನು ಕೇವಲ ಯುಕ್ತಿಯ ಬಲದಿಂದ ಸಾಧನೆ ಮಾಡಬೇಕಾದಿದ್ದು, ಯುಕ್ತಿ ನಮ್ಮನ್ನು ಎಲ್ಲಿ ಬೇಕಾದರೂ ಹೇಳಿದೆ. ಅದರಿಂದ ಯುಕ್ತಿಯನ್ನು ಇಟ್ಟುಕೊಂಡು ಒಂದು ವಸ್ತು ಉಂಟು ಇಲ್ಲ ಎರಡನ್ನೂ ಸಾಧನೆ ಮಾಡಲಿಕ್ಕೆ ಬರುತ್ತೆ. ಹಾಗಾದರೆ ಯುಕ್ತಿ ಬ್ರಹ್ಮಸೂತ್ರ ಹೊರಟದ್ದೇ ಯುಕ್ತಿಯಿಂದ ವಿಚಾರ ಮಾಡಲಿಕ್ಕೆ. ಯುಕ್ತಿ ಉಪಯೋಗ ಇಲ್ಲ ಅಂತ ಹೇಳ್ತಾ ಇದ್ದೀರಲ್ಲ, ಯುಕ್ತಿಯಿಂದ ತತ್ವ ವಿಚಾರ ಮಾಡಲಿಕ್ಕೆ ಬ್ರಹ್ಮಸೂತ್ರ ಹೊರಟದ್ದು. ಯುಕ್ತಿಯನ್ನೇ ಉಪಯೋಗ ಇಲ್ಲ ಅಂತ ಹೇಳ್ತೀವಿ ಅಂದರೆ ಬೇಕು. ಯಾವಾಗ ವೇದಕ್ಕೆ ಉಪಷ್ಟಂಭಕವಾದ ಯುಕ್ತಿ ಬೇಕು, ಸ್ವತಂತ್ರವಾದ ಯುಕ್ತಿ ಉಪಯೋಗ ಇಲ್ಲ. ವೇದಕ್ಕೆ ಅರ್ಥ ಮಾಡುವಾಗ ಹೀಗೆ ಅರ್ಥ ಮಾಡಬೇಕು, ಹಾಗೆ ಅರ್ಥ ಮಾಡಬೇಕು ಅಂತ ಚರ್ಚೆ ಬರ್ತದೆ. ಆಗ ನಿರ್ಣಯ ಮಾಡಲಿಕ್ಕೆ ಯುಕ್ತಿ ಬೇಕು. ಉಪಕ್ರಮಾದಿ ಲಿಂಗೇಭ್ಯ ನಾಣ್ಯ ಯುಕ್ತಿಯಲ್ಲಿ ವೇದಕ್ಕೆ ಅರ್ಥ ಮಾಡುವಾಗ ಯಾವ ಅರ್ಥ ಮಾಡಬೇಕು, ಪ್ರಾರಂಭದಲ್ಲಿ ಹೇಗುಂಟು, ಉಪಸಂಹಾರ ಹೇಗುಂಟು, ಅದನ್ನೆಲ್ಲ ನೋಡಿಕೊಂಡು ಅರ್ಥ ಮಾಡಬೇಕು. ಅಲ್ಲಿ ಯುಕ್ತಿ ಬೇಕು. ಉಪಕ್ರಮಾದಿ ಲಿಂಗೇಭ್ಯ ವೇದಕ್ಕೆ ಅರ್ಥ ಮಾಡುವಾಗ ಪೂರ್ವಾಪರ ನೋಡಿ ಅರ್ಥ ಮಾಡಬೇಕಾಗ್ತದೆ, ಅದು ಯುಕ್ತಿ. ಯುಕ್ತಿ ಬೇಕು, ವೇದಕ್ಕೆ ಉಪಷ್ಟಂಭಕವಾದ ಯುಕ್ತಿ ಬೇಕು. ಸ್ವತಂತ್ರ ಯುಕ್ತಿಯಿಂದ ಹೋದರೆ ನಾವು ಎಲ್ಲೆಲ್ಲಿಗೂ ಹೋಗಬೇಕಾಗ್ತದೆ, ಏನೇನೋ ಕಲ್ಪನೆ ಮಾಡಬೇಕಾಗ್ತದೆ ಅಂತೇಳಿ ಯುಕ್ತಿಗೆ ಒಂದು ಬೇಲಿ ಉಂಟು. ಆಗಮ ಪ್ರತಿಷ್ಠಿತ ಬೇಲಿಯ ಒಳಗೆ ಯುಕ್ತಿ. ಆ ಬೇಲಿ ಬಿಟ್ಟು ಹೋದರೆ ಅದು ಅಸ್ತವ್ಯಸ್ತ. ಆ ಎತ್ತಿಗೆ ಬೇಲಿ ಹಾಕಬೇಕು. ಬೇಲಿ ಬಿಟ್ಟು ಹೊರಗೆ ಹೋದರೆ ಎಲ್ಲ ಧಾನ್ಯಗಳನ್ನು ಅದು ನಾಶ ಮಾಡಿದೆ. ಬೇಲಿಯ ಒಳಗಿರಬೇಕು. ಅದರಂತೆ ಯುಕ್ತಿಗೆ ಒಂದು ಬೇಲಿ, ಒಂದು ಪ್ರತ್ಯಕ್ಷ, ಒಂದು ಆಗಮ, ಅದರ ಒಳಗೆ ಅದೇನಾದರೂ ಹೇಳಬೇಕು. ಅದು ಬಿಟ್ಟು ಹೋದರೆ ಸಿಕ್ಕಾಪಟ್ಟೆ ಏನು ಬೇಕಾದರೂ ಸಾಧನೆ ಮಾಡಬಹುದು. ಉಪಕ್ರಮಾದಿ ಲಿಂಗೇಭ್ಯ ಅನ್ಯ ಅನುಭವ ಉಪಕ್ರಮ ಉಪಸಂಹಾರ ಮುಂತಾದ ವೇದಕ್ಕೆ ಉಪಷ್ಟಂಭಕವಾದ ಯುಕ್ತಿ ಬಿಟ್ಟು ಬೇರೆ ಯುಕ್ತಿಗಳಿಗೆ ಸ್ಥಾನ ಕೊಡಬಾರದು. ಇದು ನಮ್ಮ ಸಿದ್ಧಾಂತ ಪ್ರಕಾರ ಶಾಸ್ತ್ರ ಯೋನಿ. ಕೆಲವರು ಶಾಸ್ತ್ರ ಯೋನಿತ್ವದ ಮತಕ್ಕೆ ಶಾಸ್ತ್ರವನ್ನು ಮಾಡಿದ ಪ್ರಯುಕ್ತ ಪರಮಾತ್ಮನು ಸರ್ವಜ್ಞ ಅಂತ. ನಾವು ಪರಮಾತ್ಮನು ಜಗತ್ಕರಣ ಎಂಬುದಕ್ಕೆ ಶಾಸ್ತ್ರ ಪ್ರಮಾಣ ಅಂತ ಆ ಸೂತ್ರಕ್ಕೆ ಅರ್ಥ. ಕೆಲವರು ಪರಮಾತ್ಮ ಸರ್ವಜ್ಞ ಶಾಸ್ತ್ರವನ್ನು ಮಾಡಿದ ಪ್ರಯುಕ್ತ. ವೇದ ಶಾಸ್ತ್ರ ಎಲ್ಲ ವಿಷಯ ಉಂಟು, ಸರ್ವಾರ್ಥಬೋಧಕವಾದ
ಶಾಸ್ತ್ರ ಮಾಡಿದ ಮೇಲೆ ಅವನು ಸರ್ವಜ್ಞ ಅಂತ ಹೇಳ್ತಾನೆ. ಶಾಸ್ತ್ರ ಜಗತ್ತನ್ನೇ ಮಾಡಿದ್ದರಿಂದ ಸರ್ವಜ್ಞ ಅಂತ ಸಿದ್ಧಾಗುವಾಗ ಜಗತ್ತಿನ ಒಂದು ಭಾಗ ಶಾಸ್ತ್ರ ಅದನ್ನು ಮಾಡಿದ್ದಾನೆ ಅಂತ ಸಾಧನೆ ಮಾಡುವ ಅಗತ್ಯ ಇಲ್ಲ. ಜನ್ಮಾದ್ಯ ಸಹಿತ ಇಡೀ ಪ್ರಪಂಚವನ್ನೇ ಮಾಡಿದ್ದಾನೆ, ಅದರಿಂದಲೇ ಸರ್ವಜ್ಞ ಅಂತ ಆಗಿಬಿಡ್ತದೆ. ಶಾಸ್ತ್ರ ಒಂದು ಭಾಗ, ಪ್ರಪಂಚದ ಒಂದು ಭಾಗ ಶಾಸ್ತ್ರ, ಅದನ್ನು ಮಾಡಿದ್ದರಿಂದ ಸರ್ವಜ್ಞ ಅಂತ ಸಾಧನೆ ಮಾಡಬೇಕಾಗಿಲ್ಲ. ಇನ್ನು ಶಾಸ್ತ್ರವನ್ನು ಮಾಡಿದ್ದು ಅಂದರೆ ಏನು? ರಚನೆ ಮಾಡಿದ್ದ ಸ್ವಂತ ಬುದ್ಧಿಯಿಂದ ರಚನೆ ಮಾಡಿದರೆ ವೇದ ಪೌರುಷೇಯ ಆಯಿತು. ವೇದ ಪೌರುಷೇಯ ಮತ್ತೇನು? ಹಿಂದೆ ಹೇಳಿದ್ದನ್ನೇ ಪಾರಾಯಣ ಮಾಡಿದ್ದು. ವೇದ ಪಾರಾಯಣ ಮಾಡಿದವರಿಗೆಲ್ಲ ಜ್ಞಾನ ಉಂಟ? ವೇದ ರಚನೆ ಮಾಡಿದ್ದರೆ ಅವನಿಗೆ ಆ ವೇದ ಎಲ್ಲ ವಿಷಯ ಗೊತ್ತಿರಬೇಕು. ವೇದ ಮೊದಲಿಂದಲೇ ಇದ್ದದ್ದು, ಅದನ್ನು ಉಚ್ಚಾರ ಮಾತ್ರ ಮಾಡಿದ್ದು, ಅವನು ಸರ್ವಜ್ಞಾಕಾಗಬೇಕು. ಈ ಹಿಂದೆ ಇದ್ದದನ್ನು ಉಚ್ಚಾರಣೆ ಮಾಡಿದರೆ ನಮಗೆ ಅರ್ಥಜ್ಞಾನ ಬರಬೇಕಾಗಿಲ್ಲ. ಆದ್ದರಿಂದ ಇನ್ನವರು ಶಾಸ್ತ್ರ ಅವನಲ್ಲಿ ಕಲ್ಪನೆಗೊಂಡದ್ದು, ಇಡೀ ಶಾಸ್ತ್ರ ಪರಮಾತ್ಮನಲ್ಲಿ ಕಲ್ಪನೆಗೊಂಡಿದೆ. ಆವಾಗ ಏನು ಚಿಪ್ಪ ಬೆಳ್ಳಿ ಚಿಪ್ಪಿಯಲ್ಲಿ ಕಲ್ಪನೆಗೊಂಡಿದೆ, ಚಿಪ್ಪಿಗೆ ಏನಾದರೂ ಜ್ಞಾನ ಉಂಟ? ಬ್ರಹ್ಮನ ಜಗತ್ತಿನ ಕಲ್ಪನೆಯನ್ನು ನಾವು ಮಾಡಿದರೆ ಬ್ರಹ್ಮನಿಗೆ ಜ್ಞಾನ ಬೇಕಾದ ಅಗತ್ಯವೇ ಇಲ್ಲ. ಇಲ್ಲ ಸಂಬದ್ಧವಾಗಿ ಅದಕ್ಕೆ ಇದಕ್ಕೆ ಸಂಬಂಧವೇ ಇಲ್ಲ. ಶಾಸ್ತ್ರಯುತವಾದ ಬ್ರಹ್ಮನನ್ನು ತಿಳ್ಕೊಳ್ಳುವುದು ಹೇಗೆ? ಬ್ರಹ್ಮ ಯಾರು? ಗುಣಪೂರ್ಣ ಜಗಜನ್ಮಾಧಿಕಾರ. ಇಂಥ ಬ್ರಹ್ಮನ ವಿಷಯದಲ್ಲಿ ಪ್ರಮಾಣ ಯಾವುದು? ಶಾಸ್ತ್ರಯೋಧಿತ್ವ, ಶಾಸ್ತ್ರವು ಪ್ರಮಾಣ ಅಂತ ಹೇಳಿ ನಾವು ವ್ಯಾಖ್ಯಾನ ಮಾಡಿದ್ದೇ. ಪರಮಾತ್ಮನ ವಿಷಯದಲ್ಲಿ ಲಕ್ಷಣ ಹೇಳಿದರು. ಒಂದು ವಸ್ತು ತಿಳ್ಕೊಳ್ಳಿಕ್ಕೆ ಎರಡು ಬೇಕು, ಒಂದು ಲಕ್ಷಣ, ಒಂದು ಪ್ರಮಾಣ. ಲಕ್ಷಣ ಯಾವುದು? ದೇವನಿಗೆ ಯಾರು? ಗುಣಪೂರ್ಣತ್ವ, ಜಗಜನ್ಮಾಧಿಕಾರ. ಇಂಥ ಲಕ್ಷಣ ತಿಳ್ಕೊಳ್ಳಿಕ್ಕೆ ಆಧಾರ ವೇದ ಅಂಥೇಳಿ ಒಂದು ಪರಮಾತ್ಮ ವಿಷಯದಲ್ಲಿ ಲಕ್ಷಣ ಹೇಳಲಿಕ್ಕೆ ಎರಡು ಸೂತ್ರ, ಪ್ರಮಾಣ ಹೇಳಲಿಕ್ಕೆ ಮೂರನೇ ಸೂತ್ರ. ಈ ರೀತಿಯಾಗಿ ಹೇಳಬೇಕು ಹೊರತು ಬೇರೆ ವ್ಯಾಖ್ಯಾನ ಮಾಡಬಾರದು. ಒಂದಿಷ್ಟು ಶಾಸ್ತ್ರೀಯತ್ವ ಅದೇ ಮುಗಿಯುತ್ತೆ. ನಾಳೆ ಉಂಟು, ನಾಳೆ ಪಾಠ ಹೇಳಿ.